ಇವಂದು ಪಟ್ಟಣದ ವಾರ್ಡ್ನಲ್ಲಿ ಸುಮಾರು ದಿನದಿಂದ ಮೂಲ ಸೌಕರ್ಯಗಳೇ ಇಲ್ಲ. ಅಲ್ಲಿ ಕೂಡ ಚರಂಡಿಯ ನೀರು ರಸ್ತೆಯಲ್ಲಿ ಕೂಡ ಹರಿತಾ ಇದೆ. ಆದರೆ ಒಂದೆಡೆಗೆ ಜನರಲ್ಲಿ ಆತಂಕ ಇರೋದು ಡೆಂಗ್ಯೂ ಮಲೇರಿಯಾ ಭೀತಿ, ಮತ್ತೊಂದು ಕಡೆಗೆ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಭೀತಿಯಾಗಿದೆ. ಆ ಒಂದು ಚರಂಡಿ ಜಾಗದಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಇದೆ, ಹಾಗೆ ಕೊಳಚೆ ನೀರು ಕೂಡ ನಿಲ್ತಾ ಇದೆ. ಮಳೆ ಬಂದರೆ ಸಾಕು, ಮಳೆ ಬಂದರೆ ಕೊಳಚೆ ನೀರು ಮನೆಯಲ್ಲಿ ಬರುವಂಥ ಪರಿಸ್ಥಿತಿ ಇದೆ. ಆದರೆ ಯಾವಾಗ ನಮ್ಮ ಪಟ್ಟಣ ಅಭಿವೃದ್ಧಿ ಆಗೋದು? ಇದಕ್ಕೆ ಸಂಬಂಧಪಟ್ಟ ಅಂತ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಈ ವಾರ್ಡು ಯಾವಾಗ ನಾವು ಕ್ಲೀನಾಗಿ ಆಗುತ್ತೆ, ಯಾವಾಗ ಸ್ವಚ್ಛತೆ ಆಗುತ್ತೆ ಅಂತ ಕನಸು ಕಾಣ್ತಿದ್ದಾರೆ ಅಲ್ಲಿನ ಜನ. ಆದರೆ ಯಾವಾಗ ಇದು ಅಭಿವೃದ್ಧಿ ಆಗುತ್ತೆ? ಇಂತಹ ಕಾಲದಲ್ಲೂ ಕೂಡ ನಮ್ಮ ಪಟ್ಟಣ ಇನ್ನೂ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ ನೋಡಿ. ಒಂದೆಡೆಗೆ ಡೆಂಗ್ಯೂ ಮಲೇರಿಯಾ ಭೀತಿ, ಇನ್ನೊಂದು ಕಡೆಗೆ ಡೇಂಜರ್ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಭೀತಿ. ಇದು ಗುಂಡ್ಲುಪೇಟೆ ಪಟ್ಟಣದ 17ನೇ ವಾರ್ಡ್ನಲ್ಲಿ ನಿವಾಸಿಗಳು ಅನುಭವಿಸ್ತಾ ಇರುವಂತಹ ನರಕ ಯಾತನೆ. ಇಂತಹ ಕಾಲದಲ್ಲೂ ಕೂಡ ದುರ್ವ್ಯವಸ್ಥೆ ಇದೆಯಲ್ಲ ಈ ನಮ್ಮ ಪಟ್ಟಣದಲ್ಲಿ, ಯಾಕೆ ಅಧಿಕಾರಿಗಳೇ ಇಲ್ಲಿವರೆಗೂ ಕೂಡ ನಮ್ಮ ಪಟ್ಟಣವನ್ನ ಅಭಿವೃದ್ಧಿ ಮಾಡಲು ನೀವು ಯಾಕೆ ಮುಂದಾಗ್ತಿಲ್ಲ? ಮೂಲ ಸೌಲಭ್ಯವಿಲ್ಲದೆ ಮೂಲೆ ಗುಂಪಾಗ್ತಿದೆ ನಮ್ಮ ಪಟ್ಟಣ. ಇದುವರೆಗೂ ಯಾವುದೇ ರೀತಿಯಾಗಿ ಇಲ್ಲಿ ವ್ಯವಸ್ಥೆ ಇಲ್ಲ. ಕೊಳಚೆ ನೀರು ಕೂಡ ರಸ್ತೆಗೆ ಬರುತ್ತೆ, ಚರಂಡಿ ತುಂಬುತ್ತೆ, ಮಳೆ ಬಂದ್ರೆ ಸಾಕು ಮನೆಯಲ್ಲೇ ಚರಂಡಿ ನೀರು ಬರುತ್ತೆ. ಎಲ್ಲಿ ಹೋಯ್ತು ಪ್ರಧಾನಿ ಮಂತ್ರಿಗಳ ಸ್ವಚ್ಛ ಭಾರತ್ ಅನ್ನುವಂಥದ್ದು ಅಲ್ಲಿರುವ ನಿವಾಸಿಗಳ ಒಂದು ಆಗ್ರಹ ಆಗಿದೆ. ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ನಮ್ಮ ಪಟ್ಟಣ ಹಳ್ಳ ಹಿಡಿತಾ ಇದೆ. ಇದರ ಜೊತೆಗೆ ಸ್ವಚ್ಛ ಭಾರತ್ ಕನಸು ಎಲ್ಲಿ ಹೋಯ್ತು? ಪುರಸಭೆ ಆಡಳಿತ ನಿರ್ಲಕ್ಷ್ಯಕ್ಕೆ ನಮ್ಮ ವಾರ್ಡ್ ಈಗ ಗಬ್ಬೆದ್ದು ನಾರುತ್ತಿದೆ. ಓಪನ್ ಆಗ್ಬಿಟ್ಟಿದ್ದಾವೆ ಚರಂಡಿಗಳು, ಬಾಯಿ ತೆರೆದು ಬಿಟ್ಟಿದ್ದಾವೆ. ಅಂದ್ರೆ ಚರಂಡಿ ನೀರು ತುಂಬಿ ತುಂಬಿ ರಸ್ತೆಗೆ ಇಳಿದು ಅದರಲ್ಲೇ ನಾವು ತಿರುಗಾಡ್ಬೇಕು. ಮಳೆ ಬಂದ್ರೆ ಮನೆಯಲ್ಲಿ ನೀರು ಬರುತ್ತೆ, ವಾಸನೆ ಬರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲಿ ಬದುಕಬೇಕಲ್ಲ? ಅದು ಇಂತಹ ಕಾಲದಲ್ಲಿ ಸುಮಾರು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ. ಇಂದಲ್ಲ ನಾಳೆ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ಅಂದ್ರೆ ಇಲ್ಲಿಯವರೆಗೂ ಕೂಡ ಯಾವೊಬ್ಬ ಅಧಿಕಾರಿ ಅಂದ್ರೆ ಪುರಸಭಾ ಆಡಳಿತ ಮಂಡಳಿ ನಮಗೆ ಸ್ಪಂದಿಸ್ತಾ ಇಲ್ಲ. ನಾವು ಈ ಹಿಂದೆ ಮನವಿಯನ್ನ ಮಾಡಿದ್ವಿ, ಆದ್ರೂ ಇಲ್ಲಿಯವರೆಗೂ ನಮಗೆ ಸ್ಪಂದಿಸ್ತಿಲ್ಲ ಅಧಿಕಾರಿಗಳೇ. ಇವರು ಕೇಳ್ತಿರೋದು ಆಸ್ತಿಯಲ್ಲ, ಬರೀ ಚರಂಡಿ ಸ್ವಚ್ಛತೆಗೊಳಿಸಬೇಕು, ಮೂಲ ಸೌಕರ್ಯಗಳನ್ನ ಇಲ್ಲಿ ಒದಗಿಸಿಕೊಡ್ಬೇಕು ಅನ್ನೋದು ಅಷ್ಟೇ ನಮ್ಮ ಕನಸು. ಇಲ್ಲಿ ನಾವೇನು ನಿಮ್ಮ ಆಸ್ತಿಯನ್ನ ಕೇಳ್ತಾ ಇಲ್ಲ. 17ನೇ ವಾರ್ಡಿನಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಕೂಡ ಇದ್ರೂ ಸೌಕರ್ಯದ ಕೊರತೆ ಇದೆ ಇಲ್ಲಿ. ನಾವೇನ್ ಆಸ್ತಿ ಕೇಳ್ತಿಲ್ಲ, ನಮ್ಮ ಪಟ್ಟಣ ಸ್ವಚ್ಛವಾಗಿರ್ಬೇಕು, ಇಲ್ಲೇನೇನು ಮೂಲ ಸೌಕರ್ಯಗಳು ಬೇಕು ಅದನ್ನ ಒದಗಿಸಿ ಕೊಡಿ. ಇಲ್ಲಿ ಹಂದಿಗಳ ವಾಸಸ್ಥಾನ ಆಗ್ತಿದೆ ಇದು ಪಟ್ಟಣ. ಡೆಂಗ್ಯೂ ಮಲೇರಿಯಾ ಈ ಸಾಂಕ್ರಾಮಿಕ ರೋಗಗಳು ಬರ್ತಾವಲ್ಲ, ಅದರಲ್ಲಿ ನಾವು ಅದೇ ಭಯದಲ್ಲಿ ನಾವು ಬದುಕಬೇಕಾಗಿದೆ. ಒಂದು ಕಡೆಗೆ ಚರಂಡಿ ನೀರು ನಿಂತಿದೆ, ಇನ್ನೊಂದು ಕಡೆಗೆ ಕೊಳಚೆ ತಿಪ್ಪೆ ತರ ಆಗಿದೆ, ಅದರಲ್ಲೇ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ವಿದ್ಯುತ್ ಟ್ರಾನ್ಸ್ಫಾರ್ಮರ್. ಏನಾದರೂ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಯಿತು, ಯಾರಾದರೂ ಅಲ್ಲಿ ಹೋದಾಗ ಏನಾದರೂ ಹೆಚ್ಚು ಕಮ್ಮಿ ತೊಂದರೆ ಆಯಿತು ಅಂತ ಅಂದರೆ ಯಾರಿದಕ್ಕೆ ಜವಾಬ್ದಾರರು ಆಗ್ತಾರೆ? ಪುರಸಭಾ ಆಡಳಿತ ಮಂಡಳಿಯವರು ನಮಗೆ ಸ್ಪಂದಿಸ್ತಿಲ್ಲ, ಇವರೇನಾದರೂ ಜವಾಬ್ದಾರಿಯನ್ನ ತೆಗೆದುಕೊಳ್ತಾರಾ? ನಾವೆಷ್ಟು ಸರಿ ಇವರಿಗೆ ಇವ್ರ ಹತ್ರ ನಾವು ಹೇಳ್ಕೋಬೇಕು ನಮ್ಮ ಕಷ್ಟ ಇಲ್ಲಿ ಅಂತ. ಗುಂಡ್ಲುಪೇಟೆ ಪಟ್ಟಣದ 17ನೇ ವಾರ್ಡಿನ ನಿವಾಸಿಗಳು ದೂರನ್ನ ಕೊಟ್ಟಿದ್ದಾರೆ. ಈಗ ಮಳೆ ಬಂದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಒಂದ್ ಕಡೆಗೆ ಈ ಸಾಂಕ್ರಾಮಿಕ ರೋಗಗಳು ಅದರಲ್ಲೇ ಭಯದಿಂದ ನಾವು ಬದುಕಬೇಕಾಗಿದೆ. ಮೂಗು ಮುಚ್ಕೊಂಡು ಇನ್ನು ಅದೇ ದಾರಿಯಲ್ಲಿ ನಾವು ಪ್ರತಿದಿನ ಓಡಾಡಬೇಕು. ಟ್ರಾನ್ಸ್ಫಾರ್ಮರ್ ಸುತ್ತಲೂ ಕೂಡ ಕೊಳಚೆ ಗುಂಡಿ, ಅಲ್ಲೇ ಪಕ್ಕದಲ್ಲೇ ಹಂದಿಗಳು ಕೂಡ ಎಲ್ಲ ಅಲ್ಲೇ ಇದಾವೆ, ಅದರಲ್ಲೇ ನಾವು ಓಡಾಡ್ಬೇಕಲ್ಲ. ಈ ವಾಸನೆಯನ್ನ ತೆಗೆದುಕೊಂಡು ಪ್ರತಿದಿನ ಇಲ್ಲಿ ಬದುಕಬೇಕಲ್ಲ, ಅದು ಎಂತ ಕಷ್ಟ. ಅಲ್ಲಿ ಆ ವಾಸನೆಯನ್ನ ಕುಡ್ಕೊಂಡಿರ್ಬೇಕಲ್ಲ.
ಇಲ್ಲಿ ನಿಂತ್ಕೊಂಡು ಸರ್ ಸ್ವಲ್ಪ ಬಂದು ಜಾಗ್ರತೆಯಿಂದ ಸ್ವಲ್ಪ ವ್ಯವಸ್ಥೆ ಮಾಡಕ್ಕೆ ಹೇಳಿ ದಯವಿಟ್ಟು ಬೆಳಗಾಯ್ತು ಅಂದ್ರೆ ಅಂದಿ ಕಾಟ ಬಚ್ಚಲೆಲ್ಲ ಲೋಡ್ ಆಗೋಗೈತೆ ಯಾರು ಎತ್ತವ್ರೆ ತುಂಬಾ ಇದು ಸರ್ ಶಿಕಾರಕ್ಕೆ ಭಾರಿ ತೊಂದರೆ ಆಗ್ಬಿಟ್ಟೈತೆ ಸರ್ ಓಡಾಡ್ತಾರೆ ಇದಕ್ಕೆ ಯಾರು ಬಂದು ಸಪೋರ್ಟ್ ಯಾರು ಕೌಶಲ್ಯ ಕ್ರಮ ಕೊಡ್ತಾ ಇಲ್ಲ ಸ್ವಲ್ಪ ಬಂದು ಜಾಗ್ರತೆಯಿಂದ ಸ್ವಲ್ಪ ವ್ಯವಸ್ಥೆ ಮಾಡಕ್ಕೆ ಹೇಳಿ ದಯವಿಟ್ಟು ಬೆಳಗಾಯ್ತು ಅಂದ್ರೆ ಅಂದಿ ಕಾಟ ಬಚ್ಚಲೆಲ್ಲ ಲೋಡ್ ಆಗೋಗೈತೆ ಯಾರು ಎತ್ತವ್ರೆ ತುಂಬಾ ಇದು ಸರ್ ಶಿಕಾರಕ್ಕೆ ಭಾರಿ ತೊಂದರೆ ಆಗ್ಬಿಟ್ಟೈತೆ ಸರ್ ನೋಡಿ ಸರ್ ಕುಡಿಯಕ್ಕಾಗಲ್ಲ ನಮ್ದ ಇನ್ನೇನ್ ಮಾಡೋದು ಬುದ್ಧ ಪಾಕ ಹೊಸ್ಕ ಮನೆ ಕಾಳದು ಈತ ಕೆರೆದ್ಬಿಟ್ಟು ಹೋಯ್ತಾರ ಐತ ಮುಚ್ಕೋತಾವ ಮುಸುಡಿ ಮುಸುಡಿ ಹಾಕಿ ಹಾಕಿ ಮುಚ್ಕೋತಾವ ಅದೇನ ಮಾಡೋದು ನಾವು ಹೇಳಿದ್ರ ನೀವೇ ಮಾಡಿ ನಾವು ಕಾಸು ಕೊಟ್ಟಿವಿ ಅಂತಾರ ಅಂತವ್ರು ಇಲ್ಲಿ ಬರಕ್ ಕಷ್ಟ ಕೊಡ್ತಾವ ಮನೆ ಕಲಿತ ಕಂಬ ನೀರೊಳಗೆ ಒಂದ್ ಲಾರಿಗೆ ದೊಡ್ಡ ನೋಡಿ ಬನ್ನಿ ಮಾತಾಡಿ ಇವ್ರು ಮಾತಾಡ್ತಾವ್ರಲ್ಲ ಫಸ್ಟ್ ಪಾಚೆಲ್ಲ ಗ್ರೈನೇಟ್ ಆಗ್ಬೇಕು ಅಲ್ಲಿ ಹೊರಗಿದ್ರಿಕ ಒಬ್ಬೊಬ್ರು ಮಿನಿಕತಿವಿ ಅದೆಲ್ಲ ತೆಜ್ರಿ ಹೊಡಿತಿದ್ದವ್ ನಾ ಸಪೋದಿಗೆ ಆಸ್ಪತ್ರೆ ಹಾಕಕ್ಕ ಅಲ್ಲಿ ಗೈಬೇಕು ತಿನ್ಬೇಕು ಇದ್ರ ಗೈತಿವಿ ಇಲ್ದರೆ ಕೂತಿರ್ತೀವಿ ಆಸ್ಪತ್ರೆಗೆ ದಂಡ ಸುರಿತ್ ಕೂತಿರ ತಿನ್ನೋದೇನ್ ತಿನ್ನೋದು ಜನಗಳು ಎಲ್ಲ ತಿಂದು ನಾಯಿ ತಂದ್ರು ಇಲ್ಲಿಗೆ ಸುರಿತಾರ ಅಂದಿ ತಂದ್ರು ಇಲ್ಲಿಗೆ ಸುರಿತಾರ ಕೇಳಿದ್ರ ನಿಮ್ ಅಪ್ಪಂದ ನಿಮ್ ಗಂಡಂದ ಅಂತಾರ ಅವ್ರಿಗೆಲ್ಲ ಕೊಟ್ಬಿಟ್ಟು ಜಾಗನ ನಾವು ಬದುಕಕ್ಕೆ ಏನ್ ಮಾಡೋ ನಮ್ಗೆ ಬದುಕಕ್ಕೆ ಜಾಗಿಲ್ಲ ನಾ 6 ತಿಂಗಳಿಂದ ಮೂರು ವರ್ಷ ಆಯ್ತಾನ ನಮ್ಮ ಬಾಚೆಗೆ ಕುಡ್ತಿ ಎಲ್ಗಾದ್ರ ನೀವೇ ಕುಡ್ಸ್ಕೊಳಿ ನಾವೇ ಕಾಸು ಕೊಡ್ತೀವಿ ಅಂತಾರ ಅವ್ರಿರೋದೇ ಐತಿಗೆ ಮುನ್ಸಿಪಾಲ್ಟಿ ಸಂಬಳ ತಗೊಂಡು ನಮ್ಗೇನ್ ಮುನ್ಸಿಪಾಲ್ಟಿ ಅವ್ರು ಏನಿಸ್ತಿದಾರ 3.5 ಲಕ್ಷನ ನಿಮೇ ಬಾಡ್ಸ್ಕೊಳಿ ಬಚ್ಚಲ ಅಂತ ಅದ್ಕೆ ಏನದು ಫಸ್ಟ್ ಬಸ್ಗಿನ ಆಗ್ಬೇಕು ಇಲ್ಲಾಂದ್ರೆ ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ರೋಗ ಬಂದು ಸಾಯ್ತಾ ಕೂತವ್ರ ನೋಡ ರಾತ್ರಿ ಬತ್ತು ನೊಳನಾರು ವಾಸಿ ಆ ಸೊಳ್ಳೆಗಳು ನಿದ್ದೆ ಮಾಡಕ್ಕಾಗಲ್ಲ ಬಯ್ಯ ಶೋಭಾನ ಹೇಳ್ತಾವ ಕಿವಿ ಮುಂದಕ್ಕ ಹದಿನೇಳನೇ ವಾರ್ಡ್ನ ಸದಸ್ಯೆಯಾಗಿ ಆಯ್ಕೆ ಆಗಿದ್ದೀನಿ. ಡ್ರೈನೇಜ್ ಸಮಸ್ಯೆಯಿಂದ ನನ್ನ ವಾರ್ಡಿನ ಜನತೆಗೆ ತುಂಬ ಕಷ್ಟ ಆಗ್ತಿದೆ. ಈ ಟ್ರಾನ್ಸ್ಫರ್ ಕಂಬದಿಂದ ತುಂಬ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಹಂದಿಗಳ ವಾಸಸ್ಥಾನವಾಗಿದೆ. ಇದರಿಂದ ಈ ಡ್ರೈನೇಜ್ ಕ್ಲೀನ್ ಮಾಡೋಕ್ಕೆ ಹಿಂದೆ ತೊಳಿತಾ ಇದ್ದಾರೆ. ಇದರಿಂದ ಆಮೇಲೆ ಕರೆಂಟ್ ಎಲ್ಲ ಶಾಕ್ ಎಲ್ಲ ಮಳೆ ಎಲ್ಲ ಹೋದಾಗೆಲ್ಲ ಶಾಕು ಟ್ರಾನ್ಸ್ಫರ್ ಆಗ್ತಿದೆ. ಅದರಿಂದ ತುಂಬ ಕಷ್ಟ ಆಗ್ತಿದೆ. ಇಲ್ಲಿನ ಜನತೆಗೆಲ್ಲ ಆದಷ್ಟು ಬೇಗ ಬಂದು 7 ವರ್ಷದಿಂದ ಹೇಳ್ತಾನೆ ಇದ್ದೀವಿ. ಇದರಿಂದ ಅವರು ಏನು ತಲೆನೆ ಕೆಡಿಸ್ಕೊತಾ ಇಲ್ಲ. ಆದಷ್ಟು ಬೇಗ ಬಂದು ನಮ್ಮ ವಾರ್ಡ್ನ ಜನತೆಗೆ ಎಲ್ಲರೂ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಕ ಮಕ ಮುಚ್ಕೊಯ್ತಾರ ಬಚ್ಚ ನೋಡು ನಿಮ್ಮ ಊರಿಗೆ ಯಾರು ಹೆಂಗ್ ಕೊಟ್ಟರು ಮೊಣ್ ಕೊಟ್ಟರು ಅದು ಇದು ಅಂತ ನಮ್ಗ ಮೂರು ಹೆಚ್ಚು ಕಟ್ ಮಾಡ್ಕೊಡಿ. ಈಗ ಚಾರ್ಪರಂ ಪೆಟ್ಟಿನ ಸ್ವಲ್ಪ ಕರೆಂಟ್ನದ ಇದ್ ಮಾಡ್ಕೊಡಿ. ಅವಾಗ ಮರಿ ಹೆಂಗ ತಿರ್ಗಾಡದ ಸಹ ಈಗ ಮಕ್ಳು ಕರ್ಕೊಂಡು ಅಷ್ಟ ತಂದಿಷ್ಟು ತಂದೆ ಬರ್ತಾವ. ನೋಡ್ಕೋಬೇಕು ಸರ್ ವಾಸ ಹೊಡಿತದೆ ಇಲ್ಲಿ. ಈ ಬೀದರ್ ಯಾರು ಹೇಳಕ್ಕಾಗಲ್ಲ. ಸುಮ್ ಮಾಡ್ಕೊತಲ್ಲ ಕೇಬೇವರು ಸ್ವಲ್ಪ ಎತ್ತಾಗ್ತಿಲ್ಲ. ನೀರು ಹೊಯ್ತಲ್ಲ ವಾಸ ಹೊಡಿತದ. ಕಾಯಿಲೆ ಕಸ ಬಂದ್ರೆ ಏನ್ ಸರ್ ಯಾರು ಹೇಳೋರು ನಾವು. ಹಿಂಗ ಸಾಕರಿ ಇದೆ ನಾವು ಜೀವನ ಮಾಡ್ಕೊಂಡು ತಂದ್ರೆ ಯಾರು ಬಂದ್ರೆ ವ್ಯಾಪಾರದವ್ರು ಬಂದ್ರೆ ಅವರು ಮೂಗು ಮುಚ್ಕೋತಾರೆ. ಇಷ್ಟು ಪರಿಸ್ಥಿತಿ ನಾವು ಅವನು ಸರ್ ನಾವು ಹೋಗಲ್ಲ ಸರ್. ನಾವು ಹೇಳಿದ್ರೆ ನಾವು ಕೇಳೋದಿಲ್ವ ಅವ್ರು ಮಾಡ್ಕೊಡೋದಿಲ್ಲ. 7 ಮಾಸಕ್ಕೆ ಹೋದ್ರೆ ಕೇಳಿಲ್ಲ
ಅವ್ರು ಬಾರಿ ಗಮಕ್ಕಿಂತ ಕಟ್ಟಲ್ಲ. ಐದ್ ತಿಂಗಳಾದ್ರು ಮೋರಿ ಕಸ ಬಿಡ್ಸಲ್ಲಪ್ಪ, ಬತ್ಲ ನೀರೆಲ್ಲ ಮನೆ ಸ್ನಾನ ರೂಮ್ ನುಗ್ತದೆ. ಒಂದೊಂದು ಹುಳ ಇಷ್ಟಿಷ್ಟಪ್ಪ, ಚಿಟ್ಟೆಗಳು ಹುಳಗಳು ಬತ್ಲುಳ ಎಲ್ಲ ಮಸ್ತಾಗಿ ಮನೆ ಒಳಗಡೆ ನಡೀತಾರೆ. ನಾನು ಮಾದೇವ ಸ್ವಾಮಿ ಅವ್ರಿಗೆ ಅವ್ರಿಗೆ ಬಂದು ಬಂದು ಹೇಳ್ತಾ ಇದ್ದೆ. ಸದ್ಯ ನೆನ್ನೆ ಒಂದು ವಾರದಲ್ಲಿ ತೆಗೆದು ಅದೊಂದು ವಾರದಲ್ಲಿ ಆದ್ರೂ ಕಸ ತರ್ತಿರ್ಲಿಲ್ಲ, ನೆನ್ನೆ ತುಂಬಿಕೊಂಡು ಹೋದ್ರು ಕಣಪ್ಪ ಕಸನ. ಬೇಕಾದಷ್ಟು ವಾಸನೆ ಮನೆ ಸ್ನಾನ ರೂಮ್ಲಿ ಹುಳ ನುಗ್ತದೆ, ಆಮೇಲೆ ನೀರು ಎಲ್ಲ ನುಗ್ತದೆ. ನೆನ್ನೆ ಕಸ ತೆಗೆದ್ರು ಹೋದವ್ರ, ನೀವು ನೆನ್ನೆ ಕಸ ತುಂಬಿದ್ರು. ಒಂದು ಹುಳ ಇಷ್ಟಪ್ಪ, ನೊಣಗಳು ಹುಳಗಳು, ಆಮೇಲೆ ಹಂದಿ ಕಾಟ ಇಪ್ರಿತ. ಹೋದವರ ತೆಗೆದ್ಬಿಟ್ಟು ಹೋದ್ರೆ ಹಂದಿ ಎಲ್ಲ ತಿರ್ಗಾ ಮೋರಿಗೆ ತಳ್ತದೆ. ಹಂದಿ ಕಾಟ ಇಪ್ರಿತ ಮನೆ ಒಳಗಡೆ ಎಲ್ಲ ಗಲೀಜು ಮಾಡ್ಕೊಂಡು ಹೋಗ್ತೇವೆಲ್ಲ. ಮೂರು ವರ್ಷ ದಂಡ ಆಯ್ತು ನಾನು ಈ ಊರಲ್ಲಿ ಹೆಂಗಂತ ಏನು ಅಂತ ಗೊತ್ತಿಲ್ಲ. ನಮ್ಗೆ ಅಲ್ಲಿ ಒಂದು ಕರೆಂಟ್ ಐತೆ, ಆ ಕರೆಂಟು ಸಾಕು ಕೊಡಿತ್ತ ನಮ್ಗೆ ಮಕ್ಳು ಮರಿ ಓಡಾಡ್ತಾರ. ಅದೊಂದು ರಿಪೇರಿ ಮಾಡಿಸ್ಕೊಡಿ, ಮೋರಿ ಹೆಚ್ಚಕಟ್ಟ ಮಾಡ್ಕೊಡಿ ನಮ್ಗೆ. ಏನು ಕೇಳಲ್ಲ, 20 ವರ್ಷದಿಂದ ಕೇಳಿದಾರಂತ ಅವ್ರು ಆಗಿಲ್ಲ. ನಾವು ಹೊಸ್ತಾ ಬಂದು ನಾವೀಗ ವಾಸನೆ ತಡಿಯಕ್ಕಾಯ್ತಲ್ಲ, ಅನ್ನ ಇಟ್ಟು ಮಾತ್ರ ಉಣ್ಣಕ್ಕಾಗಲ್ಲ, ಊಟನೇ ಸೇರಲ್ಲ. ನಾವು ಇದು ಕಷ್ಟ ನಮ್ಗೆ, ಕೂಲಿ ಮಾಡ್ಕಂಗೆ ಗೇಯ ತಿನ್ನೋರು ನಾವು. ನಮ್ಗೆ ಯಾವ ಕೆಲಸ ಕೆಲಸ ನಮ್ಗೇನು ಸರಿಯಾಗಿ ಗೊತ್ತಿಲ್ಲ. ನಮ್ಗೆ ಅದೊಂದು ಮೋರಿ ಹೆಚ್ಚು ಕಟ್ ಮಾಡ್ಕೊಡಿ, ನಮ್ಗೆ ಇದು ಪೆಟ್ಟಿ ಎತ್ತಿಸ್ಕೊಡಿ ಅಷ್ಟೇ. ಆ ಕಡೆಯವ್ರು ಬರ್ತಾರ, ನಾ ಎಸಿತಾರ, ಈ ಕಡೆಯವ್ರು ಬರ್ತಾರ, ಕೊತ್ತಿ ಎಸಿತಾರ. ನಾವ್ ಎಲ್ಲಿದ ಆ ಕಡೆಯಿಂದ ಬರ್ತಾರ, ಮೂಗ ಹಿಂಗಂದ ಮುಚ್ಕೊಬತ್ತಾರ. ನಾವ್ ಇಲ್ಲಿರೋರು ದವಾಖಾನೆ ತಿರ್ಗಡವ, ಅವ್ರು ಗುಡ್ಸ್ಬಿಟ್ಟು ಗುಡಿಯಾಗ್ ಬಿಟ್ಟು ಹೋಯ್ತಾರ. ಒಂಚೂರು ಎತ್ತಲ್ಲ, ಎತ್ತಿ ಅಂದ್ರೆ ಕಾಸು ಕೊಡ್ತೀವಿ, ನೀವೇ ಎತ್ತಾಕಿ ನಾವೇ ಕಾಸು ಕೊಡ್ತೀವಿ ಅಂತಾರ. ಆ ಪರಿಸ್ಥಿತಿಯಲ್ಲಿ ಅವ್ರು ಬದುಕ್ತಾವ್ರ, ಈ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾವೆ. ಈ ಗುಡ್ಡಿಯಾಗ್ ಬಿಟ್ಟು ಹೋಯ್ತಾರ, ತಿರ್ಗಾ ಅಲ್ಲಿಗೆ ಮೂತಿ ಎತ್ತಿ ಎತ್ತಿ ಮುಚ್ಚುತ್ತವ. ಗುಜರಿತಾವ್ ನೋಡಿ, ಹೋಗಿ ಎಷ್ಟು ಗುಚ್ಚೋಗಿ ಹಂಗ್ ತೆಗ್ದವ್ರ ಅಲ್ಲಿ ಅರ್ಧ ತೆಗಿತಾರ, ಅರ್ಧ ತೆಗಿಯದಲ್ಲ. ಅದೇ ಹೇಳ್ತಾರ ಮೇಲ್ತಲ್ ಕೂಳಗುಳ್ಕು ಅಂತ. ಹಂಗ ಅರ್ಧ ಭಾಗ ಎಲ್ಲ ಕೆಲ್ಸವ, ಎಲ್ಲ ಅರ್ಧ ಭಾಗ. ಅಧಿಕಾರಿಗಳೇ, ಜನಪ್ರತಿನಿಧಿಗಳೇ, ಕೇವಲ ನಿಮ್ಮ ಕುಟುಂಬದ ಜೊತೆಗೆ ಒಂದು ದಿನ ಬಂದು ನಮ್ಮ ವಾರ್ಡಲ್ಲಿ ನೀವು ಇದ್ದು ನೋಡಿ, ನಿಮಗೆ ಇಲ್ಲಿನ ಪರಿಸ್ಥಿತಿ ಏನಂತ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಏನ್ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಇಲ್ಲಿ ಕೊಳಚೆ ನೀರಲ್ಲಿ ಇದು ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಇಲ್ಲೇನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತು ಅಂತ ಅಂದ್ರೆ ಇದಕ್ಕೆ ಯಾರು ಜವಾಬ್ದಾರರಾಗ್ತಾರೆ? ಇದನ್ನ ಇಲ್ಲಿ ಟ್ರಾನ್ಸ್ಫಾರ್ಮರ್ ಅಂದ್ರೆ ಶಾರ್ಟ್ ಸರ್ಕ್ಯೂಟ್ ಆದಾಗ ಪುರಸಭೆ ಆಡಳಿತ ಅಧಿಕಾರಿಗಳು ಜವಾಬ್ದಾರರು ಆಗ್ತಾರಾ? ಇವರು ದೊಡ್ಡ ಅನಾಹುತ ಸಂಭವಿಸಿದ್ರೆ ಯಾರು ಹೊಣೆ ಆಗ್ತಾರೆ? ಹಲೋ, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ಅಲ್ಲಿನ ಸ್ಥಳೀಯ ನಿವಾಸಿ ಆದಂತಹ ಮಹೇಶ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಹಲೋ ಮಹೇಶ್ ಅವರೇ, ನಮಸ್ತೆ. ಹೇಳಿ ಮೇಡಮ್. ಅಲ್ಲ, ನಿಮ್ಮ ವಾರ್ಡ್ ನಲ್ಲಿ ಇಷ್ಟೊಂದು ಇಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ, ಹಾಗೆ ಕೊಳಚೆ ನೀರು ಕೂಡ ಎಲ್ಲ ಕಾಣ್ತಾ ಇದೆ ಅಲ್ಲ, ಯಾಕೆ ಇಲ್ಲಿಯವರೆಗೂ ಪುರಸಭೆ ಅಧಿಕಾರಿಗಳು ಯಾರು ಬಂದಿಲ್ಲ? ಎಷ್ಟು ದಿನದಿಂದ ಈ ಸಮಸ್ಯೆ ಹೀಗೆ ಇದೆ ಅಲ್ಲಿ? ಹೇಳಿದೀವಿ ಮೇಡಮ್, ನಮ್ಮ ಇದ್ರಲ್ಲಿ ವಾರ್ಡ್ ಅಲ್ಲಿ ಗೆದ್ದಿರೋರು ಮೇಡಮ್ ಅವ್ರಿಗೂ ಹೇಳಿದೀವಿ, ನಾವು ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಅಂತ. ಅವ್ರೆ ಯಾವ್ದು ಇದ್ ಮಾಡಿಲ್ಲ ಮೇಡಮ್, ರಸ್ತೆ ಮಾಡ್ತಾ ಇಲ್ಲ ಯಾರು, ಈ ಕಡೆ ಬಂದು ಯಾರು ಬಗೆಹರಿಸ್ತಾ ಇಲ್ಲ ಮೇಡಮ್ ಇದು. ಅಲ್ಲ, ಅಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲ, ಅಲ್ಲಿ ತೊಂದ್ರೆ ಆಯ್ತದೆ ಮೇಡಮ್, ಅದರಿಂದ ಭಾರಿ ಪ್ರಾಬ್ಲಮ್ ಆಯ್ತದೆ ಮೇಡಮ್. ಅದನ್ನ ಚೇಂಜ್ ಮಾಡ್ಕೊಡ್ತೀವಿ ಅಂದ್ರು ಅದನ್ನು ಏನು ಬಗೆಹರಿಸಿಲ್ಲ ಮೇಡಮ್. ಆದ್ರೆ ಕೆಬಿ ಅಧಿಕಾರಿಗಳಿಗೆ ಏನಾದ್ರೂ ಗೊತ್ತಾ ಈ ವಿಷಯ? ಎಲ್ಲ ಗೊತ್ತು ಮೇಡಮ್, ಕೌನ್ಸಿಲರ್ಗಳೆಲ್ಲ ಹೇಳೋರ ಮೇಡಮ್, ಯಾರು ಇದನ್ನ ತನಿಖೆ ಮಾಡಿಲ್ಲ ಮೇಡಮ್, ಸ್ವಲ್ಪ ನೋಡ್ಬಿಟ್ಟು ವ್ಯವಸ್ಥೆ ಮಾಡ್ಕೊಡಿ ಮೇಡಮ್. ಅಲ್ಲ, ಈಗಿನ ಪರಿಸ್ಥಿತಿ ಹೇಗಿದೆ ಮತ್ತೆ ಅಲ್ಲಿ? ಈಗ ಮಾಮೂಲಿ ಹಂಗೆ ಯಾವ ರೀತಿ ಇದೆ, ಅವತ್ತು ಟಿವಿ ಇದ್ರವ್ರು ಬಂದಿರಲ್ಲ, ಅಮ್ಮಗ ಟಿವಿ ಅವರು, ಅದೇ ತರ ಸೇಮ್ ಈಗಲೂ ಹಂಗೆ ಇರೋದು ಮೇಡಮ್, ಯಾರು ಬಂದು ತಿರುಗಿ ನೋಡಿಲ್ಲ ಮೇಡಮ್ ಇನ್ನೂ. ಎಸ್, ಓಕೆ ಮಹೇಶ್ ಅವರು, ನಾವು ಕೂಡ ಅಧಿಕಾರಿಗಳನ್ನ ಸಂಪರ್ಕಕ್ಕೆ ತೆಗೆದುಕೊಂಡು ಮಾತನಾಡ್ತೀವಿ ಅವ್ರ ಜೊತೆಗೆ. ಧನ್ಯವಾದಗಳು ಅಮ್ಮ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಕೆಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು ಅಲ್ವಾ, ಯಾಕಂದ್ರೆ ಇಲ್ಲಿ ಕೊಳಚೆ ನೀರಲ್ಲಿ ಈ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆ, ಏನಾದ್ರೂ ಶಾರ್ಟ್ ಸರ್ಕ್ಯೂಟ್ ಆಯ್ತು ಮಳೆ ಬಂದ್ರೆ ಅಂತಂದ್ರೆ ಇದಕ್ಕೆ ದೊಡ್ಡ ಅನಾಹುತ ಆಗೋದ್ರಲ್ಲೇ ಇದನ್ನ ತಡೆ ಹಿಡಿಬೇಕು ಕೆಬಿ ಅಧಿಕಾರಿಗಳು. ಅವ್ರಿಗೂ ಕೂಡ ಈ ವಿಷಯ ಗೊತ್ತಿದೆ, ಆದ್ರೂ ಕೂಡ ಎಲ್ಲರೂ ಇಲ್ಲಿ ಬಡ ಜೀವಗಳ ಜೊತೆಗೆ ಇವರು ಇಲ್ಲಿ ಆಟ ಆಡ್ತಿದ್ದಾರೆ. ಇವರ ಉಸಿರು ಹೋಯ್ತು ಅಂತಂದ್ರೆ ಇದಕ್ಕೆ ಕೆಬಿ ಅಧಿಕಾರಿಗಳೇ ಹೊಣೆಯಾಗಬೇಕಾಗುತ್ತೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರೋದು. ಹಾಗೆ ಅಧಿಕಾರಿಗಳು ಜನಪ್ರತಿನಿಧಿಗಳು ಇರುವಂತಹ ವಾರ್ಡ್ ಇದು, ಇಲ್ಲೇ ಸೌಕರ್ಯಗಳು ಇಲ್ಲ. ಯಾವಾಗ ನಮ್ಮ ಒಂದು ವಾರ್ಡ್ ಇಲ್ಲಿ ಅಭಿವೃದ್ಧಿ ಆಗುತ್ತೆ? ಪ್ರಧಾನಮಂತ್ರಿಗಳ ಸ್ವಚ್ಛ ಭಾರತ್ ಕನಸು ಎಲ್ಲಿ ಹೋಯ್ತು ನೋಡಿ, ಇದು ಕೊಳಚೆ ನೀರು ತಿಪ್ಪೆ ಆಗಿದೆ, ಅಲ್ಲಿ ಹಂದಿಗಳು ಕೂಡ ತಮ್ಮ ವಾಸಸ್ಥಾನವನ್ನು ಮಾಡಿಕೊಂಡಿದ್ದಾವೆ ಅಲ್ಲಿ. ಇಂತಹ ಕಾಲದಲ್ಲೂ ಕೂಡ ನಮ್ಮ ವಾರ್ಡ್ ಅಭಿವೃದ್ಧಿನೇ ಆಗ್ತಾ ಇಲ್ವಲ್ಲ. ನಾವು ಈ ಹಿಂದೆ ಕೂಡ ಪುರಸಭೆ ಆಡಳಿತಕ್ಕೂ ಕೂಡ ತಿಳಿಸಿದ್ವಿ,
ಹಾಗೆ ಕೆಬಿ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ವಿ. ಅಲ್ಲಿರುವಂತಹ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ಒಳ್ಳೇದಾಗುತ್ತೆ, ಯಾಕಂದ್ರೆ ಮುಂದೆ ಆಗುವಂತಹ ಅನಾಹುತ ಅದನ್ನ ತಪ್ಪಿಸಬಹುದು. ಕೆಬಿ ಅಧಿಕಾರಿಗಳಿಗೆ ಇದು ಕಣ್ಣಿಗೆ ಕಾಣ್ತಾ ಇಲ್ವಾ, ಇಷ್ಟೊಂದು ಇಲ್ಲಿ ಡೇಂಜರಸ್ ಆಗಿದೆ ಅಲ್ಲ, ಇವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಅಕಸ್ಮಾತ್ ಆಗಿ ಯಾರ್ದೊಬ್ಬರದು ಜೀವ ಹೋಯ್ತು ಅಂತಂದ್ರೆ ಅವಾಗ ಓಡಿ ಬಂದ್ಬಿಡ್ತಾರೆ, ಅವಾಗ ಬೇರೆ ಕಡೆಗೆ ಶಿಫ್ಟ್ ಮಾಡ್ತಾರೆ ಅದನ್ನ. ಅವ್ರು ಮಾತಾಡ್ತಾರೆ, ನಮ್ಮ ಮನೆಯವ್ರು ಮಾತಾಡ್ತಾರೆ, ಒಂದು ಕಾರ್ಯ ಕೆಲಸಗಳು ಮಾಡಲ್ಲ ಇಲ್ಲ ಮಾತಾಡದಾಗ್ಲಿ. ಎಸ್, ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ಈ 17ನೇ ವಾರ್ಡ್ನಲ್ಲಿ ಸುಮಾರು ದಿನದಿಂದ ಮೂಲ ಸೌಕರ್ಯಗಳು ಇಲ್ಲ ಅಂತ ಜನರ ಆರೋಪ ಆಗಿದೆ, ಹಾಗೆ ಅಲ್ಲಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೂಡ ಅಲ್ಲೇ ಇದೆ ಅಲ್ಲ, ಅಲ್ಲೆಲ್ಲ ಕೆಳಗಡೆ ಕೊಳಚೆ ನೀರು ಕೂತಿದೆ, ಇದರಿಂದ ಮುಂದೆ ಆಗುವ ಅನಾಹುತಗಳು ತಪ್ಪಿಸಬೇಕು ಅಂತ ಕೆಬಿ ಅಧಿಕಾರಿಗಳ ವಿರುದ್ಧ ಹಾಗೆ ಪುರಸಭೆ ಆಡಳಿತ ವಿರುದ್ಧ ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸ್ಮಿತಾ, ಈಗ ಗುಂಡ್ಲುಪೇಟೆ ತಾಲೂಕಿನ ಏನು ಈ ಪಟ್ಟಣದ ಪುರಸಭೆ ವ್ಯಾಪ್ತಿ ಬರುವಂತಹ 17ನೇ ವಾರ್ಡ್ನಲ್ಲಿ ಕಳೆದ ಇವರು ಅಲ್ಲಿನ ವಾಸಿಗಳು ಆರೋಪ ಮಾಡ್ತಾ ಇರೋದೇನು ಅಂದ್ರೆ, ಈ ಕಳೆದ 20 ವರ್ಷಗಳಿಂದ ಇವರು ಮೂಲಭೂತ ಸೌಕರ್ಯಕ್ಕಾಗಿನೆ ಇವರು ಒಂದು ಫೈಟ್ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಇಲ್ಲಿ 17ನೇ ವಾರ್ಡ್ನಲ್ಲಿ ಜನಪ್ರತಿನಿಧಿಯಾಗಿ ಅನ್ನಪೂರ್ಣ ಅನ್ನೋರು ಒಬ್ರು ಆಯ್ಕೆ ಆಗಿರ್ತಾರೆ. ಅವರು ತಮ್ಮ ಅಸಹಾಯಕತೆ ಹೇಳ್ಕೊತಾರೆ ಏನಂದ್ರೆ, ನಾವು ಈ ವಾರ್ಡಿನ ಶುಚಿತ್ವಕ್ಕಾಗಿ ಮತ್ತೆ ಈ ಟ್ರಾನ್ಸ್ಫಾರ್ಮರ್ ಏನಿದೆ ಇದನ್ನ ಸ್ಥಳಾಂತರ ಮಾಡಿ ಅಂತ ನಾನು ಕಳೆದ 2 ವರ್ಷದಿಂದ ನಾನು ಮನವಿ ಮಾಡ್ತಾ ಬರ್ತಾ ಇದ್ದೀನಿ. ಆದ್ರೆ ನನ್ನ ಮನವಿಗೆ ಪುರಸಭಾ ಆಡಳಿತ ಮಂಡಳಿ ಸ್ಪಂದಿಸ್ತಾ ಇಲ್ಲ, ಇದರಿಂದಾಗಿ ನಾನು ಯಾವುದೇ ರೀತಿಯಾಗಿ ನನ್ನ ವಾರ್ಡಿನ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ತಮ್ಮ ಏನು ಅಸಹಾಯಕತೆಯನ್ನು ಅವ್ರು ಹಾಕಿದ್ದಾರೆ ಅನ್ನಪೂರ್ಣ ಅವರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ ಸ್ಮಿತಾ, ಅಲ್ಲಿ ನೋಡಿ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಅಲ್ಲಿ ಮಳೆ ಬಂತು ಅಂದ್ರೆ ಅಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆದ್ರೆ ಅಲ್ಲಿ ಏನು ಅಷ್ಟು ಜನ ವಾಸ
ವಾಸ ಇದ್ರೆ ಅಷ್ಟು ಮನೆಗಳಿಗೂ ಅದು ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ಶಿವಕುಮಾರ್, ಇದು ಕೆಬಿ ಅಧಿಕಾರಿಗಳಿಗೆ ಕಾಣಿಸ್ತಿಲ್ವಾ ಈ ಸ್ಥಿತಿ? ಇದು ನೂರಕ್ಕೆ 100% ಕೆಬಿ ಅಧಿಕಾರಿಗಳು ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದ್ರೆ ಕೆಬಿ ಅಧಿಕಾರಿಗಳಿಗೆ ಆಲ್ರೆಡಿ ಇವರು ಫೋಟೋ ಕಾಪಿಯನ್ನು ಕಳಿಸಿದ್ದಾರೆ, ಮತ್ತೆ ಅಲ್ಲಿ ಏನು ಸುತ್ತಲೂ ಅಲ್ಲಿ ಏನ್ ನೀರು ನಿಂತಿದೆ ಆ ಸ್ಥಳದಲ್ಲಿ ಹಂದಿಗಳು ಬಂದಂತ ಸಂದರ್ಭದಲ್ಲಿ 2-3 ಹಂದಿಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಪ್ರಾಣ ಬಿಟ್ಟಿರುವಂತ ಘಟನೆ ನಡೆದಿದೆ ಅಂತ ಹೇಳ್ತಾ ಇದ್ರೆ, ಆದ್ರೆ ಈ ಕೆಬಿ ಅಧಿಕಾರಿಗಳು ಅದನ್ನ ಸ್ಥಳಾಂತರ ಮಾಡ್ಲಿಕ್ಕಾಗ್ಲಿ ಅಲ್ಲಿ ಏನಾದ್ರು ಒಂದು ಭದ್ರತೆ ದೃಷ್ಟಿಯಿಂದ ಏನಾದ್ರು ಮುಂಜಾಗ್ರತಾ ಕ್ರಮ ಕೈಗೊಳ್ಳೋದಾಗ್ಲಿ. ಶಿವಕುಮಾರ್, ಇಲ್ಲಿ ಕೆಬಿ ಎಡಬ್ಲ್ಯೂ ಅವರು ಸಿದ್ದಲಿಂಗಪ್ಪ ಅವ್ರಿಗೂ ಕೂಡ ನಾವು ಸಂಪರ್ಕವನ್ನ ತೆಗೆದುಕೊಂಡ್ವಿ, ಮಾತಾಡಿದ್ವಿ, ಆದ್ರೆ ಅವ್ರಿಗೆ ಈ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರಲ್ಲ, ಹೇಗೆ ಈ 12ನೇ ವಾರ್ಡ್ ಏನು ಜನರು ಇದ್ದಾರೆ ಇಷ್ಟೇ? ಶಿವಕುಮಾರ್ ಅವರು ಹೇಳ್ತಾ ಇರೋದು ಇಷ್ಟೇ, ಅಲ್ಲಿ ಏನು ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಅಲ್ಲಿ ಏನು ನೀರು ನಿಂತಿಲ್ಲ, ಏನು ಇಲ್ಲ, ಅದು ಸೇಫ್ ಆಗೇ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗಿ ಈಗ ನಾವು ಎಡಬಲ್ಲಿ ಸಿದ್ದಲಿಂಗಪ್ಪ ಅವ್ರಿಗೆ ಅದ್ರ ವಿಜುವಲ್ಸ್ ನಮ್ಮ ಹತ್ರ ಇದೆ, ಆ ವಿಜುವಲ್ಸ್ ಅವ್ರಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಸ್ಮಿತಾ. ಯಾಕಂದ್ರೆ ಅಲ್ಲಿ ಎಷ್ಟು ಭಯದಿಂದ ಜನ ಜೀವನ ಮಾಡ್ತಾ ಇದ್ದಾರೆ ಅಂತಂದ್ರೆ, ಮುಂಜಾನೆ ಎದ್ದು ಹೊರಗೆ ಬರೋಕೆ ಭಯ ಆಗುತ್ತೆ. ಈಗ ಮಳೆ ಸಂದರ್ಭದಲ್ಲಿ ಹೊರಗಡೆ ಕಾಲಿಡಕ್ಕೂ ಇಂಜರಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಆ ಟಿಸಿ ಏನಲ್ಲಿ ಇದ್ ಮಾಡಿದರೆ ಆ ಸುತ್ತಲೂ ಕಲುಷಿತ ನೀರು ನಿಂತಿದೆ. ಆಟೋಮೆಟಿಕ್ ಆಗಿ ಅದು ಮಳೆ ಬಂತು ಅಂತಂದ್ರೆ ಗ್ರೌಂಡಿಂಗ್ ಆಗುತ್ತೆ. ಗ್ರೌಂಡಿಂಗ್ ಆದಾಗ ಅಲ್ಲಿ ಸಣ್ಣ ಪುಟ್ಟ ಮಕ್ಕಳು ಓಡಾಡ್ತಾ ಇದ್ರೆ 100% ಆ ಮಕ್ಕಳಿಗೆ ಏನಾದ್ರೂ ಅಪಾಯ ಉಂಟಾಗೋ ಸಂಭವ ಹೆಚ್ಚಿದೆ. ಅದು ಟ್ರಾನ್ಸ್ಫಾರ್ಮರ್ ಬೇರೆ ಕಡೆಗೆ ಸ್ಥಳಾಂತರ ಮಾಡಬಹುದಲ್ಲ, ಇದು ಆದ್ರೆ ಯಾಕೆ ನಿರ್ಲಕ್ಷ್ಯ ಅಂತ ಇದಕ್ಕೆ? ಕೆಇಬಿ ಅಧಿಕಾರಿಗಳು ಮನಸ್ಸು ಮಾಡಿದ್ರೆ ಆ ವಾರ್ಡ್ ಅಲ್ಲಿ ಏನಿದೆ 17ನೇ ವಾರ್ಡ್ ಅಲ್ಲಿ ಅಂತ ಏನು ಆ ಟ್ರಾನ್ಸ್ಫಾರ್ಮರ್ ಅನ್ನ ಇನ್ನೊಂದು ಸ್ಥಳಕ್ಕೆ ಅದನ್ನ ಸ್ಥಳಾಂತರ ಮಾಡಬಹುದು. ಇವರು ಇವ್ರಿಗೆ ಇಚ್ಛಾಶಕ್ತಿ ಕೊರತೆ ಇದೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಇವ್ರು ಹೋಗಿ ಅಲ್ಲಿ ಅದ್ ಪರಿಶೀಲನೆ ನಡೆಸೋಷ್ಟು ಇವ್ರಿಗೆ ಸಮಯ ಇಲ್ಲ ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇದಾರೆ. ಈ ನಾಳೆ ಇನ್ನು ಏನಾದ್ರೂ ಮಳೆ ಸಂದರ್ಭದಲ್ಲಿ ಆಗ್ಬೋದು, ಮತ್ತೆ ಸಣ್ಣ ಪುಟ್ಟ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳು ಓಡಾಡೋ ಸಂದರ್ಭದಲ್ಲಿ ಏನಾದ್ರೂ ಅವಘಡಗಳು ಸಂಭವಿಸಿದ್ರೆ ನೇರ ಹೊಣೆ ಪುರಸಭೆ ಅಧಿಕಾರಿಗಳು ಮತ್ತೆ ಕೆಇಬಿ ಅಧಿಕಾರಿಗಳ ನೇರ ಹೊಣೆ ಆಗ್ತಾರೆ ಅಂತೇಳಿ ಅಲ್ಲಿ ಅವರು ಕಿಡಿಕಾರ್ತಾ ಇದಾರೆ ಸ್ಥಳೀಯರು. ಶಿವಕುಮಾರ್, ಈ ಸ್ಟೋರಿ ಕೂಡ ನೀವು ಫಾಲೋ ಅಪ್ ಮಾಡಿ, ಹಾಗೆ ಆದಷ್ಟು ಅಲ್ಲಿರುವ ಟ್ರಾನ್ಸ್ಫಾರ್ಮರ್ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ರೆ ಅಲ್ಲಿ ಜನರು ಕೂಡ ಸೇಫ್ಟಿ ಆಗಿರ್ತಾರೆ. ಎಸ್, ಧನ್ಯವಾದಗಳು ಅಮುಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಹಾಗೆ ನೋಡಿ, ಇಲ್ಲಿ ಈ ಪರಿಸ್ಥಿತಿ ಮಾತ್ರ ಯಾರಿಗೂ ಕಾಣಿಸ್ತಾನೆ ಇಲ್ಲ, ಸುಮಾರು ದಿನದಿಂದ ಇದೇ ಪರಿಸ್ಥಿತಿ ಇದ್ರೆ, ಆದ್ರೆ ಅನಾಹುತ ಸಂಭವಿಸೋಕಿನ ಮೊದಲೇ ಎಚ್ಚೆತ್ತುಕೊಳ್ಬೇಕು ಕೆಇಬಿ ಅಧಿಕಾರಿಗಳು. ಯಾಕಂದ್ರೆ ಇಲ್ಲಿ ಈಗಾಗಲೇ ಈ ಹಿಂದೆ 3 ಹಂದಿಗಳು ಶಾರ್ಟ್ ಸರ್ಕ್ಯೂಟ್ ಆಗಿ ಇದೇ ಸ್ಪಾಟ್ ಅಲ್ಲೇ ಸತ್ತೋಗಿದ್ದಾವೆ. ಇನ್ನು ಮಕ್ಕಳು ಕೂಡ ಅದೇ ಜಾಗಕ್ಕೆ ಏನಾದ್ರೂ ಹೋದ್ರು ಅಂತ ಅಂದ್ರೆ ಮುಂದೆ ದೊಡ್ಡ ಅನಾಹುತ ಆಗುತ್ತೆ. ಆದ್ರೆ ಆದಷ್ಟು ಬೇಗ ಕೆಇಬಿ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಬಡ ಜೀವಗಳ ಉಸಿರಿಗೆ ಹೊಣೆಯಾಗಬೇಕಾಗುತ್ತೆ ಅಂತ ಅಲ್ಲಿರುವ ನಿವಾಸಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.